ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರಿಕಾ. ಗಿಡಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಆಹಾರದಲ್ಲಿ ರುಚಿ ಹೆಚ್ಚು ಮಾಡೋದು ಅಥವಾ ನಮಗೆ ಇನ್ನೂ ಬೇಕು ಅಂತ ಅನಿಸುವಂತಹ ಪದಾರ್ಥ ಯಾವುದು ಹೇಳಿ? ಅದರಲ್ಲಿ ಹಾಕಿರುವಂತಹ ಸಾಂಬಾರ ಪದಾರ್ಥಗಳು. ಹೌದು, ಭಾರತದಲ್ಲಿ ಬಹುಶಃ ಬಹುತೇಕ ಖಾದ್ಯಗಳಲ್ಲಿ ಈ ಸಾಂಬಾರ ಪದಾರ್ಥಗಳು ಇರಲೇಬೇಕು. ಭಾರತದಲ್ಲಿ ಉಪಯೋಗಿಸುವಷ್ಟು ಸಾಂಬಾರ ಪದಾರ್ಥಗಳನ್ನ ಬಹುಶಃ ಭಾರತದ ಬಿಟ್ಟು ಬೇರೆ ದೇಶಗಳಲ್ಲಿ ಅಷ್ಟೆಲ್ಲ ಉಪಯೋಗ ಮಾಡಲ್ಲ ಅಂತ ಅನ್ಸುತ್ತೆ. ಅಷ್ಟೇ ಯಾಕೆ, ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದು ಇಲ್ಲೇ ಠಿಕಾಣಿ ಹೂಡಿದ್ದು ಇದೇ ಸಾಂಬಾರ ಪದಾರ್ಥಗಳನ್ನು ನೋಡಿ ಆಕರ್ಷಿತರಾಗಿ. ಹಾಗಾದರೆ ಈ ಸಾಂಬಾರ ಪದಾರ್ಥಗಳು ಬರೀ ನಮ್ಮ ಆಹಾರದ ರುಚಿ ಹೆಚ್ಚಿಸೋದಕ್ಕೆ ಮಾತ್ರನಾ? ಅಲ್ಲ, ಆಯುರ್ವೇದದಲ್ಲಿ ಈ ಸಾಂಬಾರ ಪದಾರ್ಥಗಳ ಔಷಧೀಯ ಗುಣಗಳನ್ನು ವಿವರವಾಗಿ ಹೇಳಿದ್ದಾರೆ. ಅಂಥ ಒಂದು ಸಾಂಬಾರ ಪದಾರ್ಥವನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಈ ದಿನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರೋವಂತಹ ಈ ಗಿಡದ ಹೆಸರು ಹಿಪ್ಪಲಿ. ಇದನ್ನು ಸಂಸ್ಕೃತದಲ್ಲಿ ಪಿಪ್ಪಲಿ ಅಂತ ಹೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್. ಇದು ಪೈಪರೇಸಿ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರುವಂತಹ ಸಸ್ಯ. ನಿಮಗೆಲ್ಲ ಪೆಪ್ಪರ್ ಗೊತ್ತಲ್ವಾ, ಅದೇ ಜಾತಿಗೆ ಸೇರಿರುವಂತಹ ಸಸ್ಯ ಇದು. ಇದನ್ನು ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಲಾಂಗ್ ಪೆಪ್ಪರ್ ಅಂತ ಹೇಳಿ ಕರೀತಾರೆ. ತಮಿಳು ಮತ್ತು ಮಲಯಾಳಂನಲ್ಲಿ ತಿಪ್ಪಲಿ ಅಂತ, ಹಾಗೂ ತೆಲುಗಿನಲ್ಲಿ ಪಿಪ್ಪಲು ಅಂತ ಹೇಳಿ ಕರೀತಾರೆ. ಬಹುಶಃ ನೀವೆಲ್ಲ ಈ ಹಿಪ್ಪಲಿಯನ್ನು ನೋಡಿರ್ತೀರ, ಅದರ ಹಣ್ಣುಗಳನ್ನ ನೋಡಿರ್ತೀರ, ಆದರೆ ಎಷ್ಟೋ ಜನ ಇದು ಗಿಡ ಹೇಗಿರುತ್ತೆ ಅಂತ ನೋಡಿರ್ಲಿಕ್ಕಿಲ್ಲ. ಹಾಗಾಗಿ ಅದರ ಗಿಡ ಹೇಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಇದು ನೆಲದಲ್ಲೇ ಪಸರಿಸುವಂತಹ ಒಂದು ಸಸ್ಯ. ಇದರ ಈ ಗಂಟುಗಳೇನಿರುತ್ತೆ ಅದರಲ್ಲಿ ಬೇರುಗಳು ಬಂದು ಅದರ ಸಹಾಯದಿಂದ ಈ ಪಿಪ್ಪಲಿ ಬೇರೆ ಮರಗಳ ಆಶ್ರಯ ಕೂಡ ಪಡೆಯುತ್ತೆ, ಅಥವಾ ಯಾವುದಾದ್ರೂ ಕಬ್ಬಿಣದ ಸರಳಿದ್ರೆ ಅದರ ಆಶ್ರಯನೂ ಪಡೆದು ಇದು ಬೆಳೆಯುವಂತಹ ಸಸ್ಯ. ಇದರ ಎಲೆಗಳನ್ನ ನೋಡಿದ್ರೆ ನೀವು, ಇದು ಹೃದಯದ ಆಕಾರದಲ್ಲಿದೆ. ಹೌದಾ? ಮತ್ತೆ ಈ ಹೂವುಗಳಲ್ಲ ವಿಶಿಷ್ಟತೆ ಏನು, ಅಥವಾ ಈ ಪಿಪ್ಪಲಿಯ ಗಿಡದ ವಿಶಿಷ್ಟತೆ ಏನು ಅಂತಂದ್ರೆ, ನೀವು ಬಹುತೇಕ ಸಸ್ಯಗಳಲ್ಲಿ ನೋಡಿರ್ತೀರ ಆ ಹೂವಿನ ಗಂಡು ಮತ್ತು ಹೆಣ್ಣು ಭಾಗಗಳು ಒಂದೇ ಹೂವಿನಲ್ಲಿರುತ್ತೆ. ಆದರೆ ಈ ಹಿಪ್ಪಲಿ ಗಿಡದಲ್ಲಿ ಏನು ಅಂತಂದ್ರೆ, ಗಂಡು ಭಾಗ ಬೇರೆ ಹೂವಿನಲ್ಲಿರುತ್ತೆ, ಹೆಣ್ಣು ಭಾಗ ಬೇರೆ ಹೂವಿನಲ್ಲಿರುತ್ತೆ. ಹಾಗೂ ಅದೇ ಕಾರಣದಿಂದ ಗಂಡು ಗಿಡ ಬೇರೆ, ಹೆಣ್ಣು ಗಿಡ ಬೇರೆ. ಇದೇ ಥರ ನೀವು ಪಪ್ಪಾಯದಲ್ಲಿ ನೋಡಿರ್ತೀರ, ಅದರಲ್ಲೂ ಹಾಗೆ ಗಂಡು ಗಿಡ ಬೇರೆ ಇರುತ್ತೆ, ಹೆಣ್ಣು ಗಿಡ ಬೇರೆ ಇರುತ್ತೆ. ಅದೇ ರೀತಿ ಈ ಹಿಪ್ಪಲಿಯಲ್ಲಿ ಕೂಡ ಗಂಡು ಮತ್ತು ಹೆಣ್ಣು ಅಂತ ಬೇರೆ ಬೇರೆ ಗಿಡಗಳನ್ನು ನಾವು ನೋಡ್ಬೋದು. ಹಾಗಾದರೆ ಇದರ ಹೂಗಳು ಹೇಗಿರುತ್ತಪ್ಪ ಅಂತಂದರೆ, ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ, ಹಳದಿ ಬಣ್ಣದಿಂದ ಕೂಡಿರುತ್ತೆ, ಹಾಗೂ ಅದು ಗೊಂಚಲಿನಲ್ಲಿ ಬಂದು ಸೇರ್ಕೊಂಡಿರುತ್ತೆ. ಅದಾದಮೇಲೆ ಹೂವಿನಿಂದ ನೆಕ್ಸ್ಟು ಅದು ಹಣ್ಣಾಗುವಾಗ ಮೊದಲು ಹಸಿರು ಬಣ್ಣದಿಂದ ಕೂಡಿದ್ದು, ಆಮೇಲೆ ಕೆಂಪಾಗಿ ಕೊನೆಯಲ್ಲಿ ಅದು ಕಪ್ಪಾಗುತ್ತೆ. ತುಂಬ ಚಿಕ್ಕ ಚಿಕ್ಕ ವೃತ್ತಾಕಾರವಾದ ಹಣ್ಣುಗಳು ಇದರಲ್ಲಿ ನಾವು ನೋಡಬಹುದು. ಈಗ ಈ ಹಿಪ್ಪಲಿಯ ಗುಣಗಳೇನು ಅಂತ ನೋಡೋಣ. ಆಯುರ್ವೇದದಲ್ಲಿ ಹೇಳಿರೋ ತ್ರಿಕಟು, ಅದರಲ್ಲಿ ಈ ಹಿಪ್ಪಲಿ ಕೂಡ ಒಂದು. ತ್ರಿಕಟು ಅಂದರೆ ಮೂರು ಕಟು ದ್ರವ್ಯಗಳು ಅಥವಾ ಖಾರ ಇರುವಂತಹ ದ್ರವ್ಯಗಳು. ಅದರಲ್ಲಿ ಹಿಪ್ಪಲಿ, ಶುಂಠಿ ಮತ್ತು ಮೆಣಸಿನಕಾಳು, ಈ ಮೂರನ್ನ ಸೇರಿ ನಾವು ತ್ರಿಕಟು ಅಂತ ಹೇಳ್ತೀವಿ. ಹಾಗಾಗಿ ಆ ತ್ರಿಕಟುವಿನಲ್ಲಿ ಈ ಹಿಪ್ಪಲಿ ಕೂಡ ಒಂದು. ತ್ರಿಕಟು ಅನ್ನೋದ್ರಲ್ಲೇ ಗೊತ್ತಾಗತ್ತೆ ಇದರ ಕಾಯಿಯ ಒಣಗಿರೋ ಕಾಯಿಗಳು ಏನಿರುತ್ತೆ, ಅದು ಕಟುವಾಗಿರುತ್ತೆ ಅಂದರೆ ಖಾರವಾಗಿರುತ್ತೆ, ತುಂಬ ತೀಕ್ಷ್ಣವಾಗಿರುತ್ತೆ, ಹಾಗೂ ಲಘುವಾಗಿರುತ್ತೆ, ಜೀರ್ಣಕ್ಕೆ ಲಘುವಾಗಿರುತ್ತೆ. ಇದರ ಕಾರ್ಯಗಳೇನು ಅಥವಾ ಇದರ ಕರ್ಮಗಳೇನು ಅಂತ ನೋಡಿದ್ರೆ, ಈ ಹಿಪ್ಪಲಿ ಕಟು ರಸವನ್ನು ಹೊಂದಿರೋದ್ರಿಂದ ನಮ್ಮ ಅಗ್ನಿಯನ್ನು ವೃದ್ಧಿ ಮಾಡುತ್ತೆ, ಅಂದರೆ ನಿಮಗೆ ಚೆನ್ನಾಗಿ ಹಸಿವಾಗೋ ಹಾಗೆ ಮಾಡುತ್ತೆ. ಅದಲ್ಲದೆ ನೀವು ತಗೊಂಡಿರುವಂಥ ಆಹಾರ ಚೆನ್ನಾಗಿ ಜೀರ್ಣ ಆಗೋಕ್ಕೂ ಸಹಾಯ ಮಾಡುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನೀವು ಈ ಹಿಪ್ಪಲಿಯ ಹಣ್ಣುಗಳನ್ನ ನೋಡಿದರೆ, ಒಣಗಿರೋ ಹಣ್ಣುಗಳನ್ನ ನೋಡಿದರೆ, ನಮ್ಮ ಶ್ವಾಸಕೋಶದಲ್ಲಿರುವಂತಹ ಶ್ವಾಸಕೋಶದ ಚೀಲಗಳು ಅಥವಾ ಆಲ್ವಿಯೋಲೈ ಅಂತ ಏನು ಹೇಳ್ತಾರಲ್ಲ, ಅದನ್ನು ಹೋಲತ್ತೆ. ಹಾಗಾಗಿಯೇ ಈ ಪಿಪ್ಪಲಿಯನ್ನು ನಾವು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯ ರೋಗಗಳಲ್ಲಿ, ಸಾಮಾನ್ಯವಾದ ಕೆಮ್ಮಿನಿಂದ ಹಿಡಿದು ಕೆಮ್ಮು, ಅಸ್ತಮ ಮತ್ತು ಕ್ಷಯ ರೋಗಗಳಲ್ಲೂ ಸಹ ನಾವು ಈ ಪಿಪ್ಪಲಿಯನ್ನು ಬಳಸ್ತೀವಿ. ಅದಲ್ಲದೆ ಇದನ್ನು ಇನ್ನಿತರ ಚರ್ಮ ಸಂಬಂಧಿ ವ್ಯಾಧಿಗಳಲ್ಲಿ, ನಂತರದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಇರುವಂಥದ್ದು ಅಥವಾ ಅಜೀರ್ಣ ಇಂತಹ ರೋಗಗಳಲ್ಲೂ ಕೂಡ ನಾವು ಇದನ್ನು ಉಪಯೋಗ ಮಾಡ್ತೀವಿ.
ಈ ಪಿಪ್ಪಲಿಯನ್ನ ನಮ್ಮ ದೇಹದಲ್ಲಿ ಅನೇಕ ರೀತಿಯ ನೋವುಗಳಿರತ್ತಲ್ಲ ಅಂತ ಸಂದರ್ಭಗಳಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ತಾರೆ. ಅದಲ್ಲದೆ ಈ ಪಿಪ್ಪಲಿ ಒಂದು ರಸಾಯನ ದ್ರವ್ಯ ಕೂಡ ಹೌದು, ಅಂದ್ರೆ ನಮ್ಮ ವೃದ್ಧಾಪ್ಯವನ್ನ ಮುಂದೂಡೋದಕ್ಕೆ ಕೂಡ ಈ ಪಿಪ್ಪಲಿ ಸಹಾಯ ಮಾಡುತ್ತೆ. ಹಾಗಾದ್ರೆ ಇದನ್ನ ಮನೆಯಲ್ಲಿ ಹೇಗೆ ಉಪಯೋಗ ಮಾಡ್ಕೋಬಹುದು, ನಿಮ್ಮ ಮನೆಯಲ್ಲಿ ಪಿಪ್ಪಲಿ ಇದ್ರೆ ಅದನ್ನ ಹೇಗೆ ಉಪಯೋಗ ಮಾಡ್ಕೋಬಹುದು ಅಂತ ನೋಡಿದ್ರೆ, ನಾನು ಮೊದಲೇ ಹೇಳಿದ ಹಾಗೆ ಇದು ಜಠರಾಗ್ನಿಯನ್ನ ವೃದ್ಧಿಸುತ್ತೆ. ಕೆಲವೊಂದ್ ಸಾರಿ ಏನಾಗುತ್ತೆ, ಬಾಯಿ ರುಚಿ ಇರಲ್ಲ ಅಥವಾ ನಾಲಿಗೆ ಮೇಲೆ ಒಂದು ಬಿಳಿ ಬಣ್ಣದ ಕೋಟಿಂಗ್ ಇರುತ್ತೆ, ಅಲ್ಲಿ ಅಜೀರ್ಣ ಇರುತ್ತೆ. ಅಂತ ಸಂದರ್ಭದಲ್ಲಿ 3-5 ಚಿಟಿಕೆಯಷ್ಟು ಈ ಹಿಪ್ಪಲಿಯ ಪುಡಿಯನ್ನ ನೀವು ಜೇನುತುಪ್ಪದಲ್ಲಿ ಬೆರೆಸಿ ಅದನ್ನ ನಾಲಿಗೆ ಹಾಕಿ ನಾಲಿಗೆಯನ್ನ ತಿಕ್ಕಿದ್ರೆ ಆ ಕೋಟಿಂಗ್ ಕೂಡ ಹೋಗುತ್ತೆ. ಜೊತೆಗೆ ಈ ಪಿಪ್ಪಲಿ ನಮ್ಮ ಲಾಲಸ್ರಾವ ಏನಿರುತ್ತೆ ಅದನ್ನ ವೃದ್ಧಿ ಮಾಡಿ ಚೆನ್ನಾಗಿ ಹಸಿವಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಂತ ಈ ಅಜೀರ್ಣಕ್ಕೆ ಬರೀ ಹಿಪ್ಪಲಿನೇ ಮದ್ದು ಅಂತ ಅಲ್ಲ, ಜಠರದಲ್ಲಿ ಬೇರೆ ಏನಾದರೂ ತೊಂದರೆ ಇದ್ರೆ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಇದ್ರೆ ಅದಕ್ಕೂ ಕೂಡ ನಾವು ಔಷಧಿಯನ್ನು ಕೊಡಬೇಕಾಗತ್ತೆ. ನಾನು ಹೇಳಿರೋ ಈ ಪರಿಹಾರ ಬರೀ ತಾತ್ಕಾಲಿಕ ಅಷ್ಟೆ, ಆ ನಂತರದಲ್ಲಿ ಇದನ್ನ ಅಡುಗೆನಲ್ಲೂ ನೀವು ಬಳಸ್ಕೋಬಹುದು. ಈಗ ನೀವು ಒಗ್ಗರಣೆಯಾಗಿ ಹಾಕ್ತೀರಾ, ಮೆಣಸಿನ್ಕಾಯಿ ಹಾಕ್ತೀರಾ, ಹಸಿ ಮೆಣಸು ಹಾಕ್ತೀರಾ, ಇಲ್ಲ ಒಣಮೆಣಸು ಹಾಕ್ತೀರಾ, ಅದ್ರ ಬದಲು ಈ ಹಿಪ್ಪಲಿ ಪುಡಿಯ ಒಂದು 3-5 ಚಿಟಿಕೆ ಅಷ್ಟು ನೀವು ಅದಕ್ಕೆ ಹಾಕಿ ಒಗ್ಗರಣೆಗೆ ಹಾಕಿ ಅದನ್ನ ಆಹಾರ ರೂಪದಲ್ಲೂ ಕೂಡ ಬಳಸಬಹುದು. ಇನ್ನೊಂದು ಹೇಗೆ ನೀವು ಮನೆಯಲ್ಲಿ ಬಳಸ್ಬೋದು ಅಂತ ನೋಡಿದ್ರೆ, ಪ್ರತಿ ಋತುವಿನ ಕೊನೆಯ 7 ದಿನ ಮತ್ತು ಮುಂದೆ ಬರುವ ಋತುವಿನ ಮೊದಲನೇ 7 ದಿನ ಅದನ್ನ ಸಂಧಿಕಾಲ ಅಂತ ಹೇಳಿ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನ ಸಂಧಿಕಾಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಸಹಜವಾಗಿಯೇ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ. ಅದೇ ಕಾರಣ ನಿಮಗೆ ಒಂದು ಸೀಸನಿಂದ ಇನ್ನೊಂದು ಸೀಸನ್ಗೆ ಹೋಗುವಾಗ ಏನಾದರೂ ಜ್ವರ, ಕೆಮ್ಮು ಈ ರೀತಿಯ ಸಾಮಾನ್ಯವಾದ ಕಾಯಿಲೆಗಳು ಬರೋದು ಸಹಜ. ಆಗ ಏನು ಮಾಡಬೇಕು ಅಂತಂದರೆ, ಈ ಪಿಪ್ಪಲಿಯ ಪುಡಿ ಇರುತ್ತಲ್ಲ ಅದನ್ನು 3 ಚಿಟಿಕೆಯಷ್ಟು ಪುಡಿಯನ್ನು ನಾವು ಒಂದು 200 ml ಹಾಲಿಗೆ, ಬಿಸಿ ಹಾಲಿಗೆ ಹಾಕ್ಕೊಂಡು ಬೆಳಗ್ಗೆ ತಿಂಡಿ ಆದಮೇಲೆ ಸುಮಾರು 1/2 ಗಂಟೆನೋ 1 ಗಂಟೆನೋ ಆದಮೇಲೆ ಬೆಳಗಿನ ಸಮಯದಲ್ಲಿ ಅಂದರೆ ಹಗಲಿನಲ್ಲೇ ಇದನ್ನು ಸೇವನೆ ಮಾಡಬಹುದು. ಆದರೆ ಇದು ಎಲ್ಲರಿಗೂ ಅಲ್ಲ. ಈಗ ನಾವು ಅಪ್ಯಾರೆಂಟ್ಲಿ ಹೆಲ್ದಿ ಅಂತ ಹೇಳ್ತೀವಿ ಅಂದರೆ ಪರವಾಗಿಲ್ಲ, ಒಂದು ಆರೋಗ್ಯವಂತ ವ್ಯಕ್ತಿ ಇದ್ದಾರೆ ಅನ್ನೋರಿಗೆ ಮಾತ್ರ ನಾವು ಇದನ್ನು ಕೊಡಬಹುದು. ಈಗಾಗಲೇ ನೀವು ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತೀರಾ ಅಂಥ ಸಮಯದಲ್ಲೆಲ್ಲ ನೀವು ಇದನ್ನು ವೈದ್ಯರ ಸಲಹೆ ಇಲ್ಲದೆ ತಗೊಳ್ಳೋ ಹಾಗಿಲ್ಲ. ಹಾಗೆ ಆಯುರ್ವೇದದಲ್ಲಿ ಪ್ರತಿಯೊಂದು ಋತುವಿನಲ್ಲೂ ಕೆಲವೊಂದು ಪಾನೀಯಗಳನ್ನು ಹೇಳಿದ್ದಾರೆ. ಈ ಮಳೆಗಾಲದಲ್ಲಿ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಏನಿರುತ್ತೋ ಅಂಥ ಸಮಯದಲ್ಲಿ ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿಯೇ ಸಾಮಾನ್ಯವಾಗಿ ಆರೋಗ್ಯವಾಗಿರುವಂತಹ ವ್ಯಕ್ತಿಯಲ್ಲಿ ಈ ಮಳೆಗಾಲದಲ್ಲಿ ಏನು ಮಾಡಬೇಕು ಅಂದರೆ, ನೀವು ಮೊಸರಲ್ಲಿ ಮೇಲ್ಗಡೆ ಒಂದು ತೆಳುವಾದ ನೀರಿನ ಥರ ಪದರ ಇರುತ್ತೆ, ನೀರು ನಿಂತ್ಕೊಂಡಿರುತ್ತೆ, ಅದನ್ನು ನಾವು ತಗೊಂಡು ಅದಕ್ಕೆ ಒಂದು 3 ಚಿಟಿಕೆಯಷ್ಟು ಹಿಪ್ಪಲಿಯ ಪುಡಿಯನ್ನು ಹಾಕಿ ಅದನ್ನು ಸೇವನೆ ಮಾಡಬಹುದು. ಇದರಿಂದ ಅವರ ಅಗ್ನಿ ಕೂಡ ವೃದ್ಧಿ ಆಗುತ್ತೆ, ಹಾಗೆ ಆ ರೋಗ ನಿರೋಧಕ ಶಕ್ತಿ ಏನಿದೆ, ಏನಾದರೂ ಕೆಮ್ಮು ಜ್ವರ ಈ ರೀತಿಯ ಕಾಯಿಲೆಗಳಿಂದ ಅವರನ್ನ ರಕ್ಷಣೆ ಕೂಡ ಮಾಡುತ್ತೆ. ಇದನ್ನು ಸಹ ನಿಮ್ಮ ವೈದ್ಯರ ಬಳಿ ಒಂದು ಬಾರಿ ಸಲಹೆ ತಗೊಂಡು ನಂತರ ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ನು ಈ ಹಿಪ್ಪಲಿ ಗಿಡವನ್ನು ನೀವು ಮನೆಯಲ್ಲಿ ಹೇಗೆ ಆರೈಕೆ ಮಾಡಬಹುದು, ಹೇಗೆ ಬೆಳೆಸಬಹುದು ಅಂತ ನೋಡೋಣ. ಹಿಪ್ಪಲಿ ಗಿಡಕ್ಕೆ ಹೆಚ್ಚು ಸೂರ್ಯನ ಬೆಳಕು ಬೇಡ, ಹಾಗಾಗಿ ಇದಕ್ಕೆ ಸ್ವಲ್ಪ ನೆರಳೆ ಬೇಕಾಗತ್ತೆ ನೀವು ಮನೆಯಲ್ಲಿ ಬೆಳೆಸೋದಾದರೆ. ಮತ್ತು ಇದನ್ನು ಬೆಳೆಸಿ ನೀವು ಹಣ್ಣು ಬರುತ್ತಲ್ಲ ಅದಾಗಿ 1-2 ತಿಂಗಳಾದಮೇಲೆ ನೀವು ಅದನ್ನು ಕೊಯ್ಯಬಹುದು. ಕೊಯ್ದ ಮೇಲೆ ನೆರಳಿನಲ್ಲಿ ಅದು ಪೂರ್ತಿ ಒಣಗಿ ಕಪ್ಪು ಬಣ್ಣಕ್ಕೆ ತಿರುಗತ್ತಲ್ಲ ಅಲ್ಲಿಯವರೆಗೂ ನೀವು ಇದನ್ನು ನೆರಳಲ್ಲಿ ಒಣಗಿಸಿ ನಂತರ ಉಪಯೋಗ ಮಾಡಬಹುದು. ಹಾಗಾದರೆ ಇದನ್ನು ಬೆಳೆಸೋದು ಹೇಗೆ ಅಥವಾ ವೃದ್ಧಿ ಮಾಡೋದು ಹೇಗೆ ಅಂತ ನೋಡಿದ್ರೆ, 5-6 ಗಂಟುಗಳಿರುವಂತಹ ಕಾಂಡವನ್ನು ತಗೊಳ್ಳಿ, ಆ ಎಲೆಗಳನ್ನೆಲ್ಲ ತೆಗೆದು 2 ಗಂಟುಗಳು ಮಣ್ಣಿನ ಒಳಗೆ ಹೋಗುವ ಹಾಗೆ ನೆಟ್ಟು ನಂತರ ನೀವು 1 ದಿನ ಬಿಟ್ಟು 1 ದಿನ ನೀರನ್ನ ಹಾಕ್ತಾ ಬರಬೇಕು. 3-4 ವಾರದಲ್ಲಿ ಇದರ ಬೇರುಗಳು ಬರೋಕ್ಕೆ ಪ್ರಾರಂಭ ಮಾಡುತ್ತೆ. ಅದಾದ ನಂತರ ನೀವು ಮಳೆಗಾಲದಲ್ಲೇ ಇದನ್ನು ಇನ್ನೊಂದು ಪಾಟ್ಗೋ ಅಥವಾ ನೆಲದಲ್ಲೋ ನೀವು ಅದನ್ನು ಹಾಕ್ಬೋದು.
ನಂತರದಲ್ಲಿ ಕೂಡ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರಲ್ಲ. ಹಾಗಾಗಿ ವಾರದಲ್ಲಿ ಎರಡು ದಿನನೋ ಅಥವಾ ಒಂದು ದಿನ ಬಿಟ್ಟು ಒಂದು ದಿನನೋ ನೀವು ನೀರು ಹಾಕೋಕ್ಕೆ ಪ್ರಾರಂಭ ಮಾಡಬಹುದು. ಒಂದು ಸಾರಿ ಇದು ಚೆನ್ನಾಗಿ ಬೆಳೆಯೋದಕ್ಕೆ ಆರಂಭ ಆದ ಮೇಲೆ ಅದಾಗಿಯೇ ಪ್ರಸಾರ ಆಗೋಕ್ಕೆ ಶುರುವಾಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಇದು ನೆಲದಲ್ಲೇ ಹರಡಿಕೊಂಡು ಬೆಳೀತಾ ಹೋಗುತ್ತೆ. ಇದಿಷ್ಟು ಇದನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆದುಕೊಳ್ಳಬಹುದು ಅಥವಾ ವೃದ್ಧಿ ಮಾಡಬಹುದು ಅನ್ನೋದಕ್ಕೆ ಮಾಹಿತಿ. ನೋಡಿದ್ರಲ್ಲ ವೀಕ್ಷಕರೇ, ಹಿಪ್ಪಲಿ ಅನ್ನೋ ಸಾಂಬಾರ ಪದಾರ್ಥದ ಔಷಧೀಯ ಗುಣಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟೆ. ಈಗ ಮತ್ತೊಂದು ಗಿಡಮೂಲಿಕೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈ ಭೂಮಿಯಲ್ಲಿರೋ ಪ್ರತಿಯೊಂದು ಜೀವಿಗೂ ಸೂರ್ಯನ ಬೆಳಕು ಅತ್ಯಂತ ಅವಶ್ಯಕ. ಆದರೆ ಅದೇ ಸೂರ್ಯನ ಬೆಳಕು ತುಂಬ ಪ್ರಖರವಾದಾಗ, ನಮಗೆ ಬೇಸಿಗೆನಲ್ಲಿ ನೀವು ನೋಡಿರ್ತೀರ ತುಂಬ ಸುಸ್ತಾಗತ್ತೆ, ನಮ್ಮ ಶಕ್ತಿಯೆಲ್ಲ ಇಲ್ವೇ ಇಲ್ವೇನೋ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಹಾಗಾಗಿ ಆ ಸೂರ್ಯನ ಬೆಳಕು ಜಾಸ್ತಿ ಆದಾಗ ಕೂಡ ನಮಗೆ ತೊಂದರೆಗಳಾಗುತ್ತೆ. ಅಂತಹ ಬೇಸಿಗೆನಲ್ಲಿ ಸುಸ್ತು ಅಥವಾ ಬಾಯಾರಿಕೆಯನ್ನು ನೀಗಿಸೋದಕ್ಕೆ ಈ ಪ್ರಕೃತಿನೇ ನಮಗೆ ಒಂದು ಗಿಡನ ಕೊಟ್ಟಿದೆ, ಒಂದು ಗಿಡಮೂಲಿಕೆಯನ್ನು ಕೊಟ್ಟಿದೆ. ಆ ಗಿಡಮೂಲಿಕೆಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇರುವಂತಹ ಗಿಡದ ಹೆಸರು ಲಾವಂಚ. ಬಹುಶಃ ಲಾವಂಚದ ಬೇರು ಎಲ್ಲರೂ ನೋಡಿರ್ತೀರ, ಕೇಳಿರ್ತೀರ ಕೂಡ, ಅಥವಾ ಉಪಯೋಗನೂ ಮಾಡಿರ್ತೀರ. ಈ ಲಾವಂಚವನ್ನು ಸಂಸ್ಕೃತದಲ್ಲಿ ಉಶೀರ ಅಂತ ಹೇಳಿ ಕರೀತಾರೆ. ಅಂದರೆ ಯಾವುದು ತನ್ನ ಆಹ್ಲಾದಕರವಾದ ಸುಗಂಧದಿಂದ ಆಕರ್ಷಣೆ ಮಾಡುತ್ತೋ ಅದು ಉಶೀರ ಅಂತ ಹೇಳಿ. ಹಾಗಾಗಿ ಇದರಲ್ಲೇ ಗೊತ್ತಾಗುತ್ತೆ ಈ ಉಶೀರದ ಬೇರುಗಳು ಎಷ್ಟು ಸುಗಂಧದಿಂದ ಕೂಡಿರುತ್ತೆ ಅಂತ. ಉಶೀರದ ವೈಜ್ಞಾನಿಕ ಹೆಸರು ವೆಟಿವೆರಿಯಾ ಝಿಝಿನಾಯ್ಡಸ್. ಇದು ಪೊಯೇಸಿ ಅನ್ನುವ ಒಂದು ಹುಲ್ಲಿನ ಜಾತಿಗೆ ಸೇರಿರುವಂತಹ ಸಸ್ಯ. ಇದನ್ನು ತಮಿಳಿನಲ್ಲಿ ವೆಟ್ಟಿವೆರ್ ಹಾಗೂ ತೆಲುಗುನಲ್ಲಿ ವಟ್ಟಿವೆಲ್ಲು ಅಂತ ಹೇಳಿ ಕರೀತಾರೆ. ಮಲಯಾಳಂನಲ್ಲಿ ರಾಮಚಂ ಅಂತ ಹೇಳಿ ಕರೀತಾರೆ. ಹಾಗಾದರೆ ಈ ಉಶೀರ ಗಿಡ ಅಥವಾ ಲಾವಂಚದ ಗಿಡ ನೋಡೋದಕ್ಕೆ ಹೇಗಿರುತ್ತೆ ಅಂತ ನೋಡಿದ್ರೆ, ಇದೊಂದು ಹುಲ್ಲಿನ ಜಾತಿಗೆ ಸೇರಿದಂತಹ ಸಸ್ಯ. ಹಾಗಾಗಿ ಇದು ನೋಡೋಕ್ಕೆ ಹುಲ್ಲಿನ ಥರನೇ ಇರುತ್ತೆ. ಇದರ ಎಲೆಗಳು ತುಂಬ ಹರಿತವಾಗಿರುತ್ತೆ. ನೀವು ಮೇಲಿಂದ ಕೆಳಗಡೆ ಈ ಎಲೆನ ಮುಟ್ಟಿದ್ರೆ ನಿಮ್ಮ ಕೈ ಕೂಡ ಕೊಯ್ದು ಹೋಗ್ಬೋದು, ಅಷ್ಟು ಹರಿತವಾಗಿ ಇರುತ್ತೆ. ಇದರ ಹೂವುಗಳು ಗೊಂಚಲಿನಲ್ಲಿ ಬರುತ್ತೆ, ನೇರಳೆ ಬಣ್ಣದಲ್ಲಿ ಇರುತ್ತೆ. ಬೇರುಗಳು ಗಟ್ಟಿಯಾಗಿ ಮಣ್ಣಿನ ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿಯೇ ಲಾವಂಚವನ್ನು ಎಲ್ಲಿ ಮಣ್ಣಿನ ಸವಕಳಿ ಆಗ್ತಾ ಇರುತ್ತೋ ಅಥವಾ ಮಣ್ಣಿನ ಸವಕಳಿಯನ್ನು ತಪ್ಪಿಸೋದಕ್ಕೆ ಇದನ್ನು ಬೆಳೆಸ್ತಾರೆ. ಯಾಕಂದರೆ ಈ ಲಾವಂಚದ ಬೇರುಗಳು ಭೂಮಿಯ ಆಳಕ್ಕೆ ಹೋಗಿ ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇವಿಷ್ಟು ಈ ಲಾವಂಚನ ಬಾಹ್ಯ ಪರಿಚಯ. ಲಾವಂಚದ ಗುಣಗಳೇನು ಅಂತ ನಾವು ತಿಳ್ಕೊಳ್ಳೋಣ. ಲಾವಂಚದ ಬೇರನ್ನು ನಾವು ಔಷಧಿಯಾಗಿ ಉಪಯೋಗ ಮಾಡ್ತೀವಿ. ಆ ಬೇರುಗಳು ರುಚಿಯಲ್ಲಿ ಕಹಿ ಮತ್ತು ಸ್ವಲ್ಪ ಸಿಹಿಯಾಗಿರುತ್ತೆ. ಹಾಗೂ ಇದು ಶೀತ ವೀರ್ಯವನ್ನು ಹೊಂದಿರುತ್ತೆ, ಅಂದರೆ ನಿಮ್ಮ ದೇಹಕ್ಕೆ ಶೀತವನ್ನು ಅಂದರೆ ತಂಪನ್ನು ನೀಡುವಂತಹ ಗುಣವನ್ನು ಇದು ಹೊಂದಿದೆ. ದೇಹಕ್ಕೆ ಲಘುವಾಗಿರುತ್ತೆ, ಅಂದರೆ ಜೀರ್ಣಕ್ಕೆ ಲಘುವಾಗಿರುತ್ತೆ, ಹಾಗೂ ರೂಕ್ಷ ಗುಣವನ್ನು ಹೊಂದಿದೆ. ಯಾವ್ಯಾವ ಕಾಯಿಲೆನಲ್ಲಿ ಈ ಲಾವಂಚವನ್ನು ನಾವು ಉಪಯೋಗ ಮಾಡ್ತೀವಿ ಅಂತ ನೋಡಿದ್ರೆ, ನಾವು ಜ್ವರದಲ್ಲಿ ಬಳಲ್ತಾ ಇದ್ರೆ, ಸರಿಯಾಗಿ ಜೀರ್ಣ ಆಗ್ತಾರಲ್ಲ ಅಥವಾ ಜೀರ್ಣದಲ್ಲಿ, ಮತ್ತು ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇದ್ರೆ, ಮೈಯೆಲ್ಲ ಈ ಬಿಸಿಲಿನ ಪ್ರಖರತೆಯಿಂದ ಏನಾದರೂ ಬೆವರು ಸಾಲೆ ಅಂಥ ಗುಳ್ಳೆಗಳಾಗಿದ್ದರೆ ಅಥವಾ ಮೈ ಉರಿ ಇದ್ದರೆ, ದೇಹದಿಂದ ದೌರ್ಗಂಧ್ಯ ಬರ್ತಾ ಇದ್ರೆ ಅಥವಾ ಅತಿಯಾಗಿ ಯಾರಾದರೂ ಬೆವರ್ತಾ ಇದ್ರೆ ಅಂಥಲ್ಲಿ ಇದನ್ನು ಉಪಯೋಗ ಮಾಡ್ತೀವಿ. ಅದಲ್ಲದೆ ಉರಿ ಮೂತ್ರ ಅಥವಾ ಮೂತ್ರಕ್ಕೆ ಹೋಗುವಾಗ ನೋವುತ್ತಾ ಇರುತ್ತೆ ಕೆಲವರಿಗೆ, ಅಂಥರಲ್ಲೂ ಕೂಡ ನಾವು ಲಾವಂಚವನ್ನು ಬಳಕೆ ಮಾಡ್ತೀವಿ. ಹಾಗಾಗಿ ಅದೇ ಅಲ್ಲದೆ ಇದನ್ನ ಸುಟ್ಟ ಗಾಯ ಆಗಿರುತ್ತೆ, ಉರಿತಾ ಇರುತ್ತೆ ಅವಾಗ, ಆಗ ಕೂಡ ಈ ಉಶೀರದ ಲೇಪವನ್ನು ನಾವು ಬಳಕೆ ಮಾಡ್ತೀವಿ. ಅದಲ್ಲದೆ ಕೆಲವೊಂದು ಚರ್ಮ ರೋಗಗಳಲ್ಲೂ ಸಹ ನಾವು ಈ ಉಶೀರವನ್ನು ಬಳಕೆ ಮಾಡ್ತೀವಿ. ಹಾಗಾದರೆ ಈ ಉಶೀರ ನಿಮ್ಮ ಬಳಿ ಇದ್ದರೆ ಅಥವಾ ಉಶೀರದ ಬೇರುಗಳು ನಿಮ್ಮ ಬಳಿ ಇದ್ದರೆ ನೀವು ಹೇಗೆ ಅದನ್ನು ಮನೆಯಲ್ಲಿ ಉಪಯೋಗ ಮಾಡ್ಕೋಬಹುದು ಅಂತ ನೋಡೋಣ. ನಾನು ಆಗಲೇ ಹೇಳಿದಾಗೆ ಈ ಉಶೀರವನ್ನು ಪ್ರಕೃತಿ ಕೊಟ್ಟಿರೋದೇ
ಈ ಸೂರ್ಯನ ಪ್ರಖರತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ. ಹಾಗಾಗಿ ಬೇಸಿಗೆಯಲ್ಲಿ ನಮಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ದೇಹದ ಉಷ್ಣತೆ ಜಾಸ್ತಿ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಬರೀ ನೀರನ್ನು ಕುಡಿಯೋದ್ರ ಬದಲು ಒಂದು ಮುಷ್ಟಿಯಷ್ಟು, ಅಂದರೆ ಒಂದು 250 ಗ್ರಾಮ್ನಷ್ಟು ಉಸಿರದ ಬೇರನ್ನು 1 ಲೀಟರ್ನಷ್ಟು ನೀರಿಗೆ ಹಾಕಿ, ಅಥವಾ 1 ಲೀಟರ್ನಷ್ಟು ಬಿಸಿ ನೀರನ್ನು ಬಿಸಿ ಮಾಡಿ ಆ ನೀರಿಗೆ ಉಸಿರದ ಬೇರನ್ನು ಹಾಕಿ ಮುಚ್ಚಿಡಬೇಕು ಆ ಪಾತ್ರೆಯನ್ನು. ಒಂದು ಗಂಟೆ ಆದಮೇಲೆ ಅಥವಾ 1-2 ಗಂಟೆ ಆದಮೇಲೆ ಉಸಿರದ ಬೇರಿನಲ್ಲಿರುವ ಆ ಸುಗಂಧ, ಅದರ ಔಷಧೀಯ ಗುಣಗಳು ಎಲ್ಲದೂ ಆ ನೀರಿಗೆ ಬಂದಿರುತ್ತೆ. ಆ ನೀರನ್ನು ನೀವು ಪ್ಲೇನ್ ವಾಟರ್ ಅಂತ ಏನು ಹೇಳ್ತೀವಿ, ಅಂದರೆ ಬರೀ ಸಾದಾ ನೀರನ್ನ ಕುಡಿಯೋದ್ರ ಬದಲು ಈ ಉಸಿರಯುಕ್ತ ಜಲವನ್ನು ನೀವು ಕುಡಿದ್ರೆ ನಿಮ್ಮ ದೇಹದ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮಗೇನಾದರೂ ತುಂಬ ಬಾಯಾರಿಕೆ ಆಗ್ತಾ ಇದ್ರೆ ಅದನ್ನು ಕೂಡ ಇದು ನೀಗಿಸುತ್ತೆ. ಇನ್ನು ನಿಮಗೆ ಜ್ವರ ಬಂದಿರುತ್ತೆ, ಅಂದರೆ ತರುಣ ಜ್ವರ ಅಂತ ಏನು ಹೇಳ್ತೀವಿ, ಅಂದರೆ ಅಷ್ಟೇ ಜ್ವರ ಬಂದಿರುತ್ತಲ್ಲ, ಆಗ ನಿಮಗೆ ಸರಿಯಾಗಿ ಹಸಿವಾಗಲ್ಲ. ಯಾಕೆಂದರೆ ಜ್ವರ ಬರೋದೇ ಅಜೀರ್ಣದಿಂದ, ಹಸಿವಾಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ನೀವು ಬರೀ ನೀರನ್ನು ಕುಡಿಯೋದ್ರ ಬದಲು ನಾನು ಈಗ ಹೇಳಿದ್ನಲ್ಲ ಅದೇ ರೀತಿ ಉಸಿರ ಜಲವನ್ನು ಆಗಾಗ್ಗೆ ಕುಡಿತಾ ಇದ್ದರೆ ಜ್ವರ ಕೂಡ ಕಡಿಮೆ ಆಗ್ತಾ ಬರುತ್ತೆ, ಹಸಿವು ಕೂಡ ವೃದ್ಧಿ ಆಗುತ್ತೆ. ಕೆಲವರಿಗೆ ಈ ಬೇಸಿಗೆಯಲ್ಲಿ ಅಥವಾ ಬೇರೆ ಸಮಯದಲ್ಲೂ ಕೂಡ ದೇಹದಿಂದ ದೌರ್ಗಂಧ್ಯ ಬರುತ್ತೆ ಅಥವಾ ದೇಹದಿಂದ ಹೆಚ್ಚು ಬೆವರು ಬರ್ತಾ ಇರುತ್ತೆ. ಅವ್ರೇನು ಮಾಡಬೇಕು ಅಂತಂದರೆ ಈ ಉಸಿರದ ಬೇರಿನಿಂದ ಮಾಡಿರುವಂತಹ ಏನು ಪೌಡರ್ ಇರುತ್ತಲ್ಲ, ಅಥವಾ ಅದರ ಬರೀ ಉಸಿರದ ಬೇರೆ ಏನಿರುತ್ತೆ ಅದನ್ನು ನೀವು ಸ್ನಾನದ ನೀರಿಗೆ ಹಾಕಿ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ದೌರ್ಗಂಧ್ಯ ಕೂಡ ಕಡಿಮೆ ಆಗುತ್ತೆ, ಹಾಗೆ ತುಂಬ ಬೆವರ್ತಾ ಇರ್ತಾರಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಏನಾದರೂ ನಿಮಗೆ ಸುಟ್ಟ ಗಾಯ ಆಗಿರುತ್ತೆ, ತುಂಬ ಉರಿ ಇರುತ್ತೆ ಅಥವಾ ಅದರ ಕಲೆ ಇರುತ್ತೆ, ಅಂಥ ಸಮಯದಲ್ಲೂ ಕೂಡ ಈ ಉಸಿರದ ಚೂರ್ಣ ಏನಿರುತ್ತೆ ಅದನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಅಥವಾ ಹಾಲಿನಲ್ಲಿ ಮಿಶ್ರಣ ಮಾಡಿ ಅದರ ಲೇಪವನ್ನು ಹಾಕೋದ್ರಿಂದ ಉರಿ ಕಡಿಮೆ ಆಗುತ್ತೆ, ಹಾಗೆ ಆ ಸುಟ್ಟ ಗಾಯ ಕೂಡ ಬೇಗ ಗುಣಮುಖ ಆಗುತ್ತೆ. ಕೆಲವೊಬ್ಬರಿಗೆ ಈ ಬೇಸಿಗೆ ಕಾಲದಲ್ಲಿ ಸೂರ್ಯನ ಪ್ರಖರ ಕಿರಣಗಳಿಂದ ದೇಹದಲ್ಲಿ ಒಂದು ರೀತಿ ಉರಿ ಬರ್ತಾ ಇರುತ್ತೆ ಅಥವಾ ಕೆಲವೊಬ್ಬರಿಗೆ ಬೆವರು ಸಾಲೆ ಆಗುತ್ತೆ, ಅಂಥ ಸಂದರ್ಭದಲ್ಲೂ ಕೂಡ ಈ ಉಸಿರದ ಬೇರಿನ ಚೂರ್ಣವನ್ನು ಒಂದು ಪೇಸ್ಟ್ ಥರ ಮಾಡಿ ಅದರ ಲೇಪವನ್ನು ಹಚ್ಚೋದ್ರಿಂದ ಉರಿ ಕಡಿಮೆ ಆಗುತ್ತೆ, ಬೆವರು ಸಾಲೆ ಕೂಡ ಕಡಿಮೆ ಆಗುತ್ತೆ. ಈ ಉಸಿರ ನಮ್ಮ ತ್ವಚೆಯ ಕಾಂತಿಯನ್ನು ಕೂಡ ಹೆಚ್ಚು ಮಾಡೋದ್ರಿಂದ ಇದು ನಮ್ಮ ಚರ್ಮದ ರಕ್ಷಣೆಯನ್ನು ಮಾಡುತ್ತೆ, ಹಾಗೆ ಇದನ್ನು ಮುಖ ಲೇಪವನ್ನಾಗಿ ಕೂಡ ನಾವು ಮಾಡ್ಕೋಬಹುದು. ಇದಿಷ್ಟು ಲಾವಂಚವನ್ನು ನೀವು ಹೇಗೆ ಮನೆಯಲ್ಲಿ ಉಪಯೋಗ ಮಾಡ್ಕೋಬಹುದು ಅನ್ನೋದಕ್ಕೆ ಮಾಹಿತಿ. ಈಗ ಈ ಲಾವಂಚವನ್ನು ನೀವು ಹೇಗೆ ಮನೆಯಲ್ಲಿ ವೃದ್ಧಿ ಮಾಡ್ಬೋದು ಅಥವಾ ಬೆಳೆಸಬಹುದು ಅಂತ ನೋಡಿದ್ರೆ, ಲಾವಂಚದ ಗಿಡ ಇರುತ್ತಲ್ಲ ಅದನ್ನು ಸ್ಲಿಪ್ಸ್ ಅಂತ ಹೇಳಿ ತಗೊಳ್ಬಹುದು. ಅಂದರೆ ಈ ಗುಂಪಾಗಿ ಬೆಳೆದಿರುತ್ತೆ ಈ ಲಾವಂಚ, ಅದರಲ್ಲಿ 2-2 ಎಲೆ ಇರುವಂಥದ್ದನ್ನ ಕಿತ್ಕೊಂಡು ಅದರ ಬೇರನ್ನು ಕತ್ತರಿಸಿ, ಹಾಗೂ ಈ ಎಲೆಗಳು ಇನ್ನೂ ಉದ್ದ ಇರುತ್ತೆ ಅದನ್ನು ಕೂಡ ಸ್ವಲ್ಪ ತುಂಡು ಮಾಡಿ ನಂತರದಲ್ಲಿ ನೀವು ಅದನ್ನು ಮಣ್ಣಿನಲ್ಲಿ ಹಾಕಬೇಕು. ಅದಾಗಿ ಕೆಲವೇ ವಾರಗಳಲ್ಲಿ ಇದರಲ್ಲಿ ಬೇರು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಇದು ಹೆಚ್ಚು ಬಿಸಿಲನ್ನು ತಡ್ಕೊಳ್ಳೋದ್ರಿಂದ ಮತ್ತು ಇದಕ್ಕೆ ಹೆಚ್ಚು ಬಿಸಿಲು ಬೇಕಾಗಿರೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೋ ಅಂಥ ಪ್ರದೇಶಗಳಲ್ಲೇ ಇದನ್ನು ಹಾಕಬೇಕು. ಇದನ್ನು ನೀವು ನೇರವಾಗಿ ನೆಲದಲ್ಲಿ ಕೂಡ ಹಾಕ್ಬೋದು ಅಥವಾ ಯಾವುದಾದರೂ ಹೂಕುಂಡದಲ್ಲೂ ಕೂಡ ಹಾಕಬಹುದು. ಹಾಗೆ ಇದಕ್ಕೆ ಹೆಚ್ಚು ನೀರು ಅವಶ್ಯಕತೆ ಇಲ್ಲದೆ ಇರೋ ಕಾರಣ ನೀವು ಪ್ರಾರಂಭದಲ್ಲಿ ವಾರಕ್ಕೆ 1-2 ಬಾರಿ ಕೂಡ ನೀರು ಹಾಕಬಹುದು. ಇಲ್ಲ ಅಂತಂದರೆ 1 ದಿನ ಬಿಟ್ಟು 1 ದಿನ ನೀವು ನೀರು ಹಾಕ್ಬೋದು. ಇದಕ್ಕೆ ಬೇಸಿಗೆಯಲ್ಲಿ ನೆಲದಲ್ಲೇ ಹಾಕಿದರೆ ಹೆಚ್ಚು ಬಿಸಿಲು ಬೇಕಾಗತ್ತೆ. ಹೆಚ್ಚು ಬಿಸಿಲು ಇಲ್ಲ ಅಂತಂದ್ರೂ ಕನಿಷ್ಠ ಮಧ್ಯಾಹ್ನದ ಬಿಸಿಲಾದರೂ ಇದಕ್ಕೆ ಅವಶ್ಯಕತೆ ಇದೆ. ನೀವು ಹಾಕಿದ ಮೇಲೆ ಯಾವಾಗ ಇದನ್ನು ಈ ಬೇರನ್ನು ನಾವು ಉಪಯೋಗಿಸ್ಕೋಬಹುದು ಅಂತ ಕೇಳಿದ್ರೆ, ಈ ಸಸಿಯನ್ನು ಹಾಕಿ ಸುಮಾರು 18-24 ತಿಂಗಳಾದಮೇಲೆ, ಅಂದರೆ ಸರಿಸುಮಾರು 2 ವರ್ಷ ಆದಮೇಲೆ ನೀವು ಈ ಬೇರನ್ನು ತಗೊಂಡು ಅದನ್ನು ಏನು ಹಾರ್ವೆಸ್ಟ್ ಮಾಡಿ ನಂತರದಲ್ಲಿ ಅದನ್ನು ಉಪಯೋಗ ಮಾಡಬಹುದು. ಇವಿಷ್ಟು ಈ ಲಾವಂಚವನ್ನು ನೀವು ಮನೆಯಲ್ಲಿ ಹೇಗೆ ಆರೈಕೆ ಮಾಡಬೇಕು
ಹಾಗೂ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಬೇಸಿಗೆಯಲ್ಲಿ ನೀವು ಕೂಡ ಈ ಲಾವಂಚದ ಉಪಯೋಗವನ್ನು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಗಿಡದ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್.